ಜಿಲ್ಲೆಯ ಮುದ್ದೇಬಾಳ ತಾಲೂಕು ನಾಗರಬೆಟ್ಟ ಹೋಬಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಾದ ನಾಗರಬೆಟ್ಟ, ಬೂದ್ಯಾಳ, ಮಲ್ಲಗಲ್ದಿನಿ, ಮಾನಬಾವಿ, ಕಿಲ್ಲಾರಟ್ಟಿ, ಜೈನಾಪುರ್ ಒಕ್ಕೂಟದ ಮನವಿ ಏನೆಂದರೆ ಕರ್ನಾಟಕದ ರಾಜ್ಯದಲ್ಲಿರುವ ಅಸ್ಪೃಶ್ಯ ಜಾತಿಗಳಾದ ಲಂಬಾಣಿ, ಭೋವಿ, ಕೊರಂ, ಕೊಂಚ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಿದ್ದು ಅಸಂವಿಧಾನಿಕ ಮತ್ತು ಅವೈಜ್ಞಾನಿಕ ಕ್ರಮವಾಗಿದೆ. ಈ ಕುರಿತು ನಮ್ಮ ಸಮುದಾಯದವರಾದ ಮಹೇಂದ್ರ ಕುಮಾರ್ ಮಿತ್ರ ಹಾಗೂ ಇತರರು ಈ ನಾಲ್ಕು ಅಸ್ಪೃಶ್ಯ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆದುಹಾಕಲು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ಸದರಿ ರಿಟ್ ಪಿಟಿಷನ್ ಸಂಖ್ಯೆ 1381/2019 ಇರುತ್ತದೆ. ಅಸ್ಪೃಶ್ಯ ಜಾತಿಗಳನ್ನು ತೆಗೆದುಹಾಕುವ ನಿಟ್ಟಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮುಂದಿನ ಕ್ರಮ ಕುರಿತು ಮಾನ್ಯ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ನವದೆಹಲಿ ಇವರಿಗೆ ಸೂಕ್ತ ನಿರ್ದೇಶನ ನೀಡಿದೆ. ನಿರ್ದೇಶನವನ್ನು ಗೌರವಿಸಿದ ಮಾನ್ಯ ಪರಿಶಿಷ್ಟ ಜಾತಿ ಆಯೋಗ ನೀಡಿದ ನಿರ್ದೇಶನವನ್ನು ಸಲ್ಲಿಸಿದ ವಿಷಯ ಕುರಿತು ಈ ಮೇಲ್ ಕಾಣಿಸಿದ ನಾಲ್ಕು ಜಾತಿಗಳ ಸ್ಪರ್ಶ ಅಥವಾ ಅಸ್ಪರ್ಶರು ಎಂಬುದು ಕುರಿತು ಕರ್ನಾಟಕ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಸ್ಪಷ್ಟವಾದ ಅಭಿಪ್ರಾಯವನ್ನು ನೀಡುವಂತೆ ಸೂಚಿಸಿದ್ದಾರೆ. ಈ ನಾಲ್ಕು ಸ್ಪರ್ಶ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಸೇರಿಸಿದ್ದು ಭಾರತೀಯ ಸಂವಿಧಾನದ ಅನುಚ್ಛೇದ 341(1), 341(2) ರನ್ವಯ ಸಂವಿಧಾನದ ಉದ್ದೇಶ ವಿರುದ್ಧವಾಗಿತ್ತು ಮತ್ತು ಅವೈಜ್ಞಾನಿಕವಾಗಿತ್ತು. ಅದರಿಂದ ಈ ನಾಲ್ಕು ಜಾತಿಗಳಾದ ಲಂಬಾಣಿ, ಭೋವಿ, ಕೊರಂ, ಕೊಂಚ ಜಾತಿಗಳನ್ನು ಕೈಬಿಡಲು ಹಾಗೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಿರ್ದೇಶನವನ್ನು ಗೌರವಿಸುವಂತೆ ಹಾಗೂ ಸೂಕ್ತ ಕ್ರಮ ಕೈಗೊಳ್ಳಲು ಮಾನ್ಯ ಮುಖ್ಯ ಕಾರ್ಯದರ್ಶಿಗೆ ಮನವಿ ಸಲ್ಲಿಸುತ್ತೇವೆ. ಒಂದು ವೇಳೆ ವಿಳಂಬ ಮಾಡಿದರೆ ಮುಂದಿನ ದಿನಮಾನದಲ್ಲಿ ರಾಜ್ಯಾದ್ಯಂತ ಉಗ್ರ ಎಂದು ಸರ್ಕಾರಕ್ಕೆ ಎಚ್ಚರಿಕೆ.